ಧೂಳೆಬ್ಬಿಸುತ್ತೆ ಕೆಜಿಎಫ್ ಮತ್ತೊಂದು ಸ್ಟೈಲ್ ಅಲ್ಲಿ ಬರ್ತಾ ಇದೆ ಹಳೆ ಕೆಜಿಎಫ್ ಇದು ಕೆಜಿಎಫ್ ಭಾಗ ಎರಡು ಬರುತ್ತಾ ಗತ ವೈಭವ ಇಂಥದೊಂದು ಚರ್ಚೆಗಳು ಆಗ್ತಾ ಇದೆ ಕೆಜಿಎಫ್ ಗೆ ಮತ್ತೆ ಸಿಗುತ್ತಾ ಹಾಗಾದ್ರೆ ಶುಭ ಸುದ್ದಿ ಪುನರಾರಂಭ ಆಗುತ್ತಾ ಕೋಲಾರದ ಚಿನ್ನದ ಗಣಿ ಇದು ಕೆಜಿಎಫ್ ಭಾಗ ಎರಡರ ಕತೆ ಕೆಜಿಎಫ್ ಗೆ ಹಾಗಾದ್ರೆ ಶುಭ ಸುದ್ದಿ ಒಂದು ಸಿಗುತ್ತಾ ಅಂದ್ರೆ ಕೆಜಿಎಫ್ ಇಲ್ಲಿ ಪುನರ್ ಆರಂಭ ಆಗುತ್ತಾ ಚಿನ್ನದ ಗಣಿ ಮತ್ತೆ ಓಪನ್ ಆಗುತ್ತಾ ಮತ್ತೆ ಕಾರ್ಮಿಕರಿಗೆ ಕೆಲಸ ಸಿಗುತ್ತಾ ಇಂಥದೊಂದು ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣ ಸಂಸದರು ಕೊಟ್ಟಿರುವಂತಹ ಒಂದು ಹೇಳಿಕೆ 2001 ಆರ್ಥಿಕ ನಷ್ಟ ಆಗಿತ್ತು ಕೆಜಿಎಫ್ನಲ್ಲಿ ಚಿನ್ನದ ಗಣಿಯಲ್ಲಿ ಅದಕ್ಕೋಸ್ಕರ ಅದನ್ನ ಬಂದ್ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸಾವಿರಾರು ಮಂದಿ ಉದ್ಯೋಗವನ್ನ ಕಳ್ಕೊಂಡಿದ್ರು ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ವು ಒಂದು ಟನ್ ಮಣ್ಣಲ್ಲಿ 10 ಗ್ರಾಂ ಚಿನ್ನ ಉತ್ಪಾದನೆ ಆಗುತ್ತೆ ಅಂತ ವರದಿಯೊಂದು ಇದೀಗ ಹೇಳ್ತಾ ಇದೆ ಗಣಿ ಹಾಗೇನೆ ಭೂ ವಿಜ್ಞಾನಿ ಅಧಿಕಾರಿಗಳು ಈ ವರದಿಯನ್ನ ಇದೀಗ ಕೊಟ್ಟಿದ್ದಾರೆ ಚಿನ್ನದ ಲಭ್ಯತೆ ಬಗ್ಗೆ ಕೇಂದ್ರ ಈಗ ಮಾಹಿತಿಯನ್ನ ಪಡ್ಕೊಂಡಿದೆ ಗ್ಲೋಬಲ್ ಟೆಂಡರ್ ಕರೆಯೋ ಬಗ್ಗೆ ಈಗ ಚಿಂತನೆಯನ್ನ ಕೂಡ ಮಾಡಲಾಗ್ತಾ ಇದೆ ಅಧಿಕಾರಿಗಳು ಕೊಟ್ಟಿರುವಂತ ವರದಿ ಪ್ರಕಾರ 1 ಟನ್ ಮಣ್ಣಲ್ಲಿ 10 ಗ್ರಾಂ ಚಿನ್ನ ಉತ್ಪಾದನೆ ಆಗುತ್ತೆ ಕೋಲಾರದ ಮಣ್ಣಲ್ಲಿ ಕೆಜಿಎಫ್ ಮಣ್ಣಲ್ಲಿ ಅಂತ ಅಧಿಕಾರಿಗಳು ಒಂದು ವರದಿ ಕೊಟ್ಟ ತಕ್ಷಣ ಕೇಂದ್ರ ತತ್ಕ್ಷಣಕ್ಕೆ ಅಲರ್ಟ್ ಆಗಿದೆ ಈಗ ಟೆಂಡರ್ ಕರೆಯೋ ಪ್ರಕ್ರಿಯೆಗೆ ಇನ್ನೇನು ಶೀಘ್ರದಲ್ಲೇ ಚಾಲನೆ ಕೊಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಈ ಬಗ್ಗೆ ಖುದ್ದಾಗಿ ಸಂಸದರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ವರದಿಯನ್ನ ನೋಡ್ಬೇಕಾಗುತ್ತೆ ನಾವು ಈ ಹಿಂದೆ ಆರ್ಥಿಕ ನಷ್ಟವನ್ನ ಕೆಜಿಎಫ್ ಅನುಭವಿಸಿತ್ತು ಸಾವಿರಾರು ಕುಟುಂಬಗಳು ಅದನ್ನ ಬಾಗಿಲು ಹಾಕಿದಾಗ ಬಂದ್ ಮಾಡಿದಾಗ ಬೀದಿಗೆ ಬಂದಿದ್ರು 1 ಟನ್ ಮಣ್ಣಲ್ಲಿ ಇಂತಿಷ್ಟು ಗ್ರಾಂ ಚಿನ್ನ ಉತ್ಪಾದನೆ ಆದ್ರೆ ಮಾತ್ರ ಅಲ್ಲಿ ಆ ಮಣ್ಣನ್ನ ತೆಗಿಬೇಕು ಅಂತ ಪರ್ಮಿಷನ್ ಇರುತ್ತೆ ಬಟ್ ಇಲ್ಲಿ ಆರ್ಥಿಕ ನಷ್ಟ ಆಗಿತ್ತು ಅಂದ್ರೆ ಇಲ್ಲಿ ಸಾಕಷ್ಟು ಖರ್ಚು ಮಾಡಿದ್ಮೇಲೆ ಲಾಭ ಅಂತ ಇರಬೇಕಲ್ಲ ಅದು ಬರ್ತಾ ಇರಲಿಲ್ಲ ಕೋಲಾರದ ಮಣ್ಣಲ್ಲಿ ಹಂಗಾಗಿ ಅದನ್ನ ಕ್ಲೋಸ್ ಮಾಡಿದ್ರು ಬಟ್ ಈಗ ಒಂದು ಹೊಸ ವರದಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ 1 ಟನ್ ಮಣ್ಣಲ್ಲಿ 10 ಗ್ರಾಂ ಚಿನ್ನ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ ತಕ್ಷಣ ಈಗ ಕೇಂದ್ರ ಅಲರ್ಟ್ ಆಗಿದೆ ಇರತಕ್ಕಂಥ ಚಿನ್ನದ ಗಣಿ ಏನಿದೆ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಚಿನ್ನದ ಗಣಿ ಅದನ್ನು ರೀಓಪನ್ ಮಾಡಬೇಕು ಅಂತೇಳಿ ನಾವು ಮೊನ್ನೆ ಸಂಸದರು ಮತ್ತು ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಮತ್ತು ಮೊನ್ನೆ ಪ್ರಧಾನಮಂತ್ರಿಗಳವ್ರ ಹತ್ರ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀರಿ ಸುಮಾರು ಸಲ ಅವರಿಗೆ ಅಹವಾಲನ್ನು ಕೊಟ್ಟು ಕೇಳಿದಾಗ ಅದ್ರ ಬಗ್ಗೆ ಈಗಾಗಲೇ ಅದನ್ನು ಕಾರ್ಯರೂಪಕ್ಕೆ ನಡೀತಾ ಇತ್ತು ಪ್ರಗತಿಯಲ್ಲಿ ನಡೀತಾ ಇದೆ ನನ್ನೊಂದು ಇದರಲ್ಲಿ ಪ್ರಕಾರ ಕೋಲಾರಮ್ಮನ ಆಶೀರ್ವಾದ ನಮ್ಮ ಚಿನ್ನದ ಗಣಿ ಮತ್ತೆ ರೀಓಪನ್ ಆಗುತ್ತೆ ಅದ್ರ ಲ್ಯಾಬ್ ಟೆಸ್ಟಿಂಗ್ ಇನ್ನೊಂದು ಮತ್ತೊಂದು ನಡೀತಾ ಇದೆ ನಾವು ಮೊದಲೇ ಹೇಳಿದಿರಿ SEZ ಮಾದರಿಯಲ್ಲಿ ನಮ್ಮಲ್ಲಿ ಕೋಲಾರ ಏನು ಕೆಜಿಎಫ್ ಚಿನ್ನದ ಗಣಿ ಏರಿಯಲ್ಲಿ 12,600 ಎಕರೆ ಇದೆ ಅದರಲ್ಲಿ SEZ ಮಾಡೋದ್ರ ಮುಖಾಂತರ ಇಂಟರ್ಸ್ಟೇಟ್ ಕನೆಕ್ಟಿವಿಟಿ ಇರುತ್ತೆ ನಮ್ಮ ಸ್ಥಳೀಯವರ್ಗೂ ಕೆಲಸ ಸಿಕ್ಕಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದಲೇ